ಇರುವೆ ಮನವತಾಳುವ ರೂಪಸಿಯೇ ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿ ನೀನು ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ. ಅದೇನು ಅಂತದ ಪೇಪರ್ ಅಲ್ಲಿರೋದು? ಬೆಳಿಗ್ಗೆಯಿಂದ ಒಂದೇ ಸಮ ಓದ್ತಾ ಇದೆಯಲ್ಲ, ತಗೋ ಕಾಫಿ. ಅಕ್ಕ ಇದು ಸ್ವಲ್ಪ ದಿನ ಅಷ್ಟೇ, ಈ ಕೋಪದ ಕಾಫಿನ ಬಿಟ್ಟು ಬಿಡ್ತೀನಿ. ಅಂದ್ರೆ ಕಾಫಿ ಕೂಡ ಬಿಟ್ಬಿಡ್ತೀನಿ? ಒಳ್ಳೆ ಅಭ್ಯಾಸ, ಖರ್ಚು ಕಡಿಮೆ ಆಯ್ತು ಸದ್ಯ. ಅಲ್ಲ ಅಲ್ಲ, ಆದಷ್ಟು ಬೇಗ ನನಗೊಬ್ಳು ಡುಮ್ಟಕ ಸಿಗ್ತಾಳೆ, ಪ್ರೀತಿಯಿಂದ ಬಂದು ನನ್ನ ಕಾಫಿನ ಕೊಡ್ತಾಳೆ ಎಂದೆ. ಓ, ವರ ಬೇಕಾಗಿದ್ದಾರೆ. ವಾಂಟೆಡ್ ಕಾಲ್ ಮೇಲೆ ವೈಫ್ ಹುಡುಕ್ತಿದ್ಯಾ? ಗಂಡ ಸತ್ತ ಗಗ್ಗಮ್ಮ, 48 ವರ್ಷ, 14 ವರ್ಷದ ಮಗ ಇದ್ದಾನೆ, ವರದಕ್ಷಿಣೆ ಬೇಕಾಗಿಲ್ಲ, ಗಂಡು ಬೇಕಾಗಿದ್ದಾನೆ, ಸಾಯಿಸಾಕ್ಬಿಡ್ತೀನಿ. ನಾರಿಯೇ, ಇವನಿಗೆ ನಾವು ನೋಡೋವರೆಗೂ ಜನಂದಲ್ಲಿ ಹುಡುಗಿ ಸಿಗಲ್ಲ. ನಾಸಿನ ಗ್ರಾಕಿಗಳು ಲಕ್ಷ್ಮಿ, 21 ವರ್ಷ, 9th ನಂಬರು, 12th ಕ್ರಾಸು, ವಿಜಯ್ ನಗರ, ವರ ಬೇಕಾಗಿದ್ದಾನೆ. ಸಿಕ್ಬಿಟ್ಲು. ಯಾರು? ಇದು ಅಲ್ಲ, ಏನಯ್ಯ ಇದು? ಬೆಳಿಗ್ಗೆ 1 ಅವರಿಂದ ಹುಡುಕ್ತಾ ಇದೀನಿ, ಅಳೋದು ಸಿಗ್ತಾ ಇಲ್ವೇ? ಮನೆ ಮುಂದೆ ಕ್ರಿಕೆಟ್ ಆಡ್ಬೇಡಿ ಅಂತ ಎಷ್ಟು ಸಾರಿ ಹೇಳೋದು ನಿಮ್ಗೆ? ನಾವು ಕ್ರಿಕೆಟ್ ಆಡೋ ಜಾಗದಲ್ಲಿ ಮನೆ ಕಟ್ಟಿರೋದು ನಿಮ್ ತಪ್ಪು. ಅಯ್ಯೋ, ಇಷ್ಟುದ್ದ ಇದೆಯಾ? ನನಗೆ ತಿರುಗಿ ಮಾತಾಡ್ತೀಯಾ? ಹೀಗೆ ಮಾಡ್ತಾ ಇದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ಅಯ್ಯೋಗ್ಯರ ಉಟ್ಟಾಡ್ರ, ಇಷ್ಟುದ್ದ ಇದ್ರ ತಲೆಯಲ್ಲ ಮಾತಾಡ್ತೀರಾ? ಹಲೋ, ಎಕ್ಸ್ಕ್ಯೂಸ್ ಮೀ, ಈ 12th ಕ್ರಾಸ್ ಡೋರ್ ನಂಬರ್ ಏನ್ ಬರುತ್ತೆ? ಅದು ಬರಲ್ಲ, ಅದಿರೋ ಜಾಗಕ್ಕೆ ನಾವೇ ಹುಡ್ಕೊಂಡು ಹೋಗ್ಬೇಕು. ಕನ್ನಡಕ ತೆಗೆದು ಹುಡುಕು, ಸಿಗುತ್ತೆ. ಯಾರೋ ಬಿ ಪಿ ಪೇಷಂಟು ರೋಡಲ್ಲಿ ಬಿಟ್ಬಿಟ್ಟು ಹೋಗ್ಬಿಟ್ಟವ್ರಲ್ಲ, ಹಾಸ್ಪಿಟ್ಲ್ ಸೇರ್ಸೋದ್ ಬಿಟ್ಟು. ಡೋರ್ ನಂಬರ್ 9. ಅಯ್ಯೋ, ತಾಮ್ರದ ತಲೆಯವನು ಇಲ್ಲಿರೋ ಅಡ್ರೆಸ್ ಹೇಳಕ್ ಸಾಯ್ತಾ ಇದ್ನಲ್ಲ, ಸದ್ಯ ಮನೆ ಸಿಕ್ಬಿಡ್ತು. ಆಕಾಶದಿಂದ ಅರಗಿದರಂಬೆ, ಎಲ್ಲಿ ಎಲ್ಲಿ ಚಂದನದ ಗೊಂಬೆ. ಯಾರ್ ಬೇಕು? ಲಕ್ಷ್ಮಿ ಒಳಗಿದ್ದಾಳೆ. ಏನ್ ವಿಷಯ? ಏನಿಲ್ಲ, ಅದು ಪೇಪರ್ ಅಲ್ಲಿ ಆಡ್. ಓಹೋ, ಬನ್ನಿ ಬನ್ನಿ ಬನ್ನಿ. ಸೈಟ್ಗೆ ನಮ್ಮನ್ನ ಒಪ್ಪಿದ್ಕೆ ತುಂಬಾ ಥ್ಯಾಂಕ್ಸ್. ಲಕ್ಷ್ಮಿ, ಪೇಪರ್ ನೋಡಿ ಬಂದಿದ್ದಾರೆ, ಬಾಮ್ಮ. ಚೆನ್ನಾಗಿ ನೋಡಿ, ನಿಮ್ಗೇನ್ ಅನ್ಸುತ್ತೋ ಹೇಳಿ. ನೀವು ಇಷ್ಟೊಂದು ಬೋಲ್ಡ್ ಆಗಿ ಮಾತಾಡಿದ್ರಲ್ಲೇ ಗೊತ್ತಾಗುತ್ತೆ ಗೋಲ್ಡ್ ಅಂತ. ಥ್ಯಾಂಕ್ಸ್. ನನಗೋಕೆ, ನಿಮಗೆ? ನೀವ್ ಓಕೆ ಅಂದಲೇ ನಮ್ಗೂ ಓಕೆ. ಟೀ ಕಾಫಿ ಓಕೆ ಆಂಟಿ. ಮುಂದಿನ ಕಾರ್ಯ ಯಾವಾಗ ಇಟ್ಕೊಳ್ಳೋಣ? ನೀವ್ ಯಾವಾಗ ಅಂದ್ರೆ ಯಾವಾಗ ಬೇಕಾದ್ರೆ ನಾಳೆ. ಏನೇ ಹುಡುಗಿ ಇಷ್ಟೊಂದು ಸ್ಪೀಡ್ ಆಗವಳೆ? ನೋಡಿ, ನಾನು ಬಾಲಸುಬ್ರಹ್ಮಣ್ಯಂ ಅಂತ ಟ್ರಾವೆಲ್ ಏಜೆನ್ಸಿಲಿ ಕೆಲಸ ಮಾಡ್ತಿದ್ದೀನಿ. ನನಗೆ 10,000 ರೂಪಾಯಿ ಸಂಬಳ ಬರುತ್ತೆ. ನನಗೇನಪ್ಪ ಅಂದ್ರೆ ನಮ್ಮ ಅಕ್ಕ ಭಾವ ನೋಡ್ಬೇಕು ಅಂತ, ಯಾಕೆಂದ್ರೆ ಮನೆಗೆ ದೊಡ್ಡವರು. ನೋಡಿ, ಖಂಡಿತ ಕರ್ಕೊಂಡು ಬನ್ನಿ. ಕಾಫಿ ತಗೋ. ಥ್ಯಾಂಕ್ಸ್. ಚಿತ್ರಾನ್ನಗಳು ಎಲ್ಲ ಲೋಟ ತೊಳೆಯಕ್ ಹಾಕಿದ್ದೆ, ಅದೊಂದೇ ಇದ್ದಿದ್ದು. ಪರವಾಗಿಲ್ಲ ಬಿಡಿ. ಅಂದಾಗೆ ನಾನು ಈ ರೋಡಲ್ಲಿ 24 ಗಂಟೆ ಪರುಗ್ತಾ ಇರ್ತೀನಿ. ನಿಮ್ ಹುಡುಗಿನ ಎಲ್ಲೂ ನೋಡ್ಲೇಗಲ್ಲ. ಅಯ್ಯಯ್ಯೋ, ಅವಳು ಮನೆ ಬಿಟ್ಟು ಎಲ್ಲಿಗೂ ಹೋಗೋದೇ ಇಲ್ಲ, ಸಾಯಂಕಾಲ ಮಾತ್ರ ಲೈಬ್ರರಿಗೆ ಹೋಗ್ತಾಳಷ್ಟೇ. ತುಂಬಾ ಒಳ್ಳೆ ಅಭ್ಯಾಸ. ಯಾಕೆ ಅಂದ್ರೆ ಈಗಿನ ಕಾಲದಲ್ಲಿ ರೋಡು ಬೀದಿಲೆಲ್ಲ ಪೊರ್ಕಿ ಹುಡುಗರೆಲ್ಲ ಅಂತ ಕಾಗೆ ಹರ್ಸಕ್ ಓಡಾಡ್ತಿರ್ತಾರೆ, ಅದು ತುಂಬಾ ಒಳ್ಳೇದು. ಆಮೇಲೆ ಲೇಟ್ ಮಾಡೋದು ಬೇಡ, ಆದಷ್ಟು ಬೇಗ ಒಳ್ಳೆ ಮೂರ್ತಿ ಎಲ್ಲ ಬೇಗ ಮಾಡಿ ಮುಗಿಸ್ಬಿಡೋಣ. ನೀವ್ ಹೇಗ್ ಹೇಳ್ತಿರೋ ಹಾಗೆ, ನಮ್ದೇನು ಅಭ್ಯಂತರ ಇಲ್ಲ. ಇನ್ನೊಂದು ವಿಷಯ, ನನಗೆ ವರದಕ್ಷಿಣೆ ವರೋಪಚಾರ ಇದ್ಯಾವುದು ಇಷ್ಟ ಇಲ್ಲ. ಏನ್ ಹೇಳ್ತಾ ಇದ್ದೀರಾ ನೀವು? ಪ್ಲೀಸ್, ನನ್ನ ಮಾತ್ರ ಬಲವಂತ ಮಾಡಬೇಡಿ, ಬಿ ಪಿ ರೈಸ್ ಆಗುತ್ತೆ. ಶ್ರೀ ಮಿಸ್ಟರ್, ಯಾವ ವರದಕ್ಷಿಣೆ, ಏನ್ ಮಾತಾಡ್ತಿದ್ದೀರಾ? ಅದೇ ನಮ್ಮ ನಿಮ್ಮ ಮದುವೆ ವಿಷಯ. ಮದ್ವೆ ನನ್ಗೂ ನಿಮ್ಗೂ? ಏನ್ರಿ ತಲೆ ಕೆಟ್ಟಿದ್ಯಾ ನಿಮ್ಗೆ? ಯಾಕೋ ಅಂತಾನ ಮಾತಾಡ್ತಿದ್ದೀರಿ? ಅದನ್ನೇ ನಾನು ನಿಮ್ಗೆ ಕೇಳ್ತಾ ಇರೋದು. ಪೇಪರ್ ನ ಲ್ಯಾಂಡ್ ನೋಡಿ, ಮನೆ ಸೇಲಿಗೆ ಬಂದಿದ್ದೀರಾ ಅನ್ಕೊಂಡ್ರೆ ಮನೆ ಹುಡುಗಿನೇ ಬೇಕು ಅಂತಿದ್ರಲ್ರಿ. ಅಲ್ಲ ಮೇಡಮ್, ಅದು ಲಕ್ಷ್ಮಿ ಡೋರ್ ನಂಬರ್ 9, 12th ಕ್ರಾಸ್. ಆಮೇಲೆ ಲಕ್ಷ್ಮಿನೇ ನಂಬರ್ 9 ಅಲ್ಲ, 6. ಅಲ್ಲ ಮೇಡಮ್, ಹೊರಗಡೆ 9 ಹೇಳ್ರಿ ಮೇಲೆ. ಅಲ್ಲ ಮೇಡಮ್, ನಮ್ಮ ಮದುವೆ ಮುಂಚೆ ಹೋಗ್ರಿ, ಹೋಗ್ರಿ ಅವ್ರಿಗೆ ಹೋಗ್ರಿ, ಲೋಟ ಇಡ್ರಿ ಇಡ್ರಿ ಅಲ್ಲಿ. ಯಾಕೆ ಎಡವಟ್ಟಾಗೋಯ್ತಲ್ಲ ಆಂಟಿ?
ಯಾರು ಏನು ಅಂತ ವಿಚಾರಿಸ್ದೆ ಮನೆ ಒಳಗೆ ಸೇರಿಸಿದ್ರೆ ಹೀಗೆ ಆಗೋದು. ನೀವು ಬೇರೆ ಅವನ್ ಮುಂದೆನೆ ಈವ್ನಿಂಗ್ ಲೈಬ್ರರಿಗೆ ಹೋಗ್ತಾಳೆ ಅಂತ ಹೇಳಿದ್ರಿ, ಅಲ್ಗೂ ಬಂದ್ರೆ ಏನ್ ಮಾಡುದು? ಅಯ್ಯೋ ಏನ್ರಿ ಅದು ಮತ್ತೆ ಖರ್ಚು ಕಣೆ, ಹಾಗೆ ಚೆನ್ನಾಗಿತ್ತು, ಮಿಸ್ ಆಗೋಯ್ತೆ. ಎಷ್ಟಮ್ಮ ಆನೆ? 50 ರೂಪಾಯಿ. 5 ರೂಪಾಯಿ ಕೊಡ್ತೀಯನಮ್ಮ? 5 ರೂಪಾಯಿಗ ಆನೆ ಬಾಲನು ಬರಲ್ಲ ಹೊಗೆಯೋ. ಊಟ ಅಂದ್ರೆ ಫ್ರೀ ಆಗು ಕೇಳ್ತಾನೆ ಬಾಂಡ್ಲಿ. ಹೌದು ಏನಮ್ಮ ಫ್ರಂಟ್ ಅಲ್ಲಿ ಆನೆಲ್ಲ ಮನ್ಕೊಂಬಿಟ್ಟವಲ್ಲ. ಅದು ಹೊಟ್ಟೆ ಕೂಳ್ ಹಾಕಿಲ್ಲ ಅದಕ್ಕೆ. ಹೌದು ಬಂದ ವಿಷಯ ಏನು? ಹೇಗಿದೆ ವ್ಯಾಪಾರ ನೋಡ್ತಾ ಇದೆಯಲ್ಲ, ನೊಣ ಹೊಡಿತಿರೋದು. ಅದ್ ಸರಿ, ನಿನಗೆ ಎಷ್ಟಿತ್ತು? 17 ತುಂಬಿ 18 ಬಿತ್ತು. ನಾನು ಕೇಳಿದ ವಯಸ್ಸಲ್ಲ, ಒಂದ್ ಆನೆಗೆ ಎಷ್ಟು ಬಿತ್ತು ಅಂತ. ಒಂದ್ ಆನೆ ಬೆಲೆ 35 ರೂಪಾಯಿ ಬೀಳುತ್ತೆ, ಖರ್ಚು ವೆಚ್ಚ ಎಲ್ಲ ಹೋಗಿ 5-10 ಮಿಗುತ್ತೆ. ಒಂದ್ ದಿನಕ್ಕೆ ಎಷ್ಟು ಮಾರ್ತೀಯ? 4 ಹೋದ್ರೆ ಹೆಚ್ಚು. 4? ಇಲ್ಲಿ ಹೋಲ್ಸೇಲ್ ಆಗಿರೋನೆಲ್ಲ ಮಾರಿ ಅದ್ರಲ್ಲಿ ಬಂದಿರೋ ದುಡ್ಡನ್ನ ತಗೊಂಡು ಕಾಯಿಲೆ ಇರೋ ನಿಮ್ಮ ಅಜ್ಜಿಗೆ ಟ್ರೀಟ್ಮೆಂಟ್ ಕೊಡೋ ಅಷ್ಟರಲ್ಲಿ ನಿಮ್ಮಜ್ಜಿ ರೇಟ್ ಹೇಳ್ಬಿಟ್ಟಿರ್ತಾರೆ. ನಮ್ಮಜ್ಜಿಗೋಸ್ಕರನೇ ನಾನು ಇಷ್ಟೆಲ್ಲ ಕಷ್ಟಪಡ್ತಿರೋದು. ಡೋಂಟ್ ವರಿ, ನಾನೊಬ್ಬ ಪಕ್ರಾನ ಕಳಿಸ್ತೀನಿ, ಹೋಲ್ಸೇಲ್ ಆಗಿ ಅವ್ನಿಗೆ ಹಾಕ್ಬಿಡು. ಕೇಳಿದ್ರೆ 100 ರೂಪಾಯಿ ಕಮ್ಮಿ ಕೊಡಬೇಡ. ಎಷ್ಟೇ ಮಿನಿಟ್ ಏನೇ ಕಚ್ಚಾ ಸುಪ್ಪಾರಿ ಎಲ್ಲ ಕಮ್ಮಿ ಹಾಕಿದೀಯಾ? ಏನ್ ಮಾಡೋದು ಸರ್, ರೇಟ್ಗಳೆಲ್ಲ ಜಾಸ್ತಿ ಆಗ್ಬಿಟ್ಟಿದೆ. ಯಾವತ್ತು ಹೇಗೇನೆ ಸಿಗಣ, ಒಂದು ಟೆನ್ಷನ್ ಸಿಗಾಕ್ಬಿಟ್ಟಿದೀನಿ. ಯಾಕಪ್ಪ? ಏನಿಲ್ಲ, ಒಂದ್ 5 ಗೋಲ್ಡ್ ಬಿಸ್ಕೆಟ್ ಸಿಕ್ತು, ಅದನ್ನ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಪೊಲೀಸ್ ಒಂದ್ ಬೇರೆ ಫಾಲೋ ಮಾಡ್ತಾ, ಆ ಹುಡುಗಿ ಆನೆ ಮಾಡ್ತಾಳ ಗೋಲ್ ಕೂತ್ರ ಆ ತೂತೊಳಗಡೆ ಹಾಕ್ಬಿಟ್ಟಿದೀನಿ. ಏನಾದ್ರು ಮಾಡಿ ಎತ್ಕೋಬೇಕು, ಹೆಂಗೋ ಮಾಡುದು. ನನಗೇನು ತೋರ್ಸ್ತಾನೆ ಇಲ್ಲಪ್ಪ. ಈಗ ಹುಡುಗಿ ಮನೆ ಗೊತ್ತಾ? ಗೊತ್ತು ಗೊತ್ತು. ಹಂಗಾರೆ ಸಾಯಂಕಾಲ ಪಿಕಪ್ ಮಾಡ್ಬಿಡೋಣ, ಈಗ ಟೆನ್ಷನ್ ಕಮ್ಮಿ ಆಗಕ್ಕೆ ಸ್ಪೆಷಲ್ ಬೀಡ್ ಆಗು. ಕೊಡ್ತೀನಿ. ಏಯ್ ಒಂದ್ ನನ್ ಕೊಡಯ ತಗೊಳ್ಳಿ. ಬಿತ್ತು ಬಕ್ರ ದಾನಗಳು 50 ರೂಪಾಯಿ ಒಂದಕ್ಕೆ. ಎಷ್ಟಿದೆ ಎಲ್ಲ? 37 1857 ಆಯ್ತು. ತಗೋ, ಇದ್ರಲ್ಲಿ 2,000 ರೂಪಾಯಿ ಇದೆ. ಈ ಬೆಸ್ಟ್ಗೆ 150 ರೂಪಾಯಿ ಎಲ್ಲ ನೀನೆ ಇಟ್ಕೋ ಹೋಗ್. ಇಷ್ಟೊಂದು ಆನೇನ? ಇಷ್ಟೊಂದಷ್ಟು ನಿನ್ಗೆ ಯಾಕೆ? ಈ ಬೆಸ್ಟ್ಗೂ ಸೇರಿಸಿ ನಿನ್ ಕಾಸು ಕೊಟ್ಟಿದ್ರೆ ಇಲ್ವೋ, ನಿನ್ ಕೆಲಸ ಇಟ್ಕೋ ಹೋಗ್. ಸರಿ. ಟೆನ್ಷನು ಅಂತೀಯ, ನಗ್ತೀಯ, ಏನಪ್ಪ ಇದು? ಇದೆಲ್ಲ ನಿನ್ಗೆ ಅರ್ಥ ಆಗಲ್ಲ ಬಿಡು. ಬರೆಯಲಿ. ಯಜಮಾನ್ರು ಇಂಟರ್ವ್ಯೂ ಕರೆದಿದ್ರು, ಇನ್ನೂ ಗೇಟೆ ತೆಗ್ದಿಲ್ಲ. 8:45. ನಮಸ್ಕಾರ. ನನ್ನ ಹತ್ರ ಇರೋದು ಒಂದೇ ಕೆಲಸ, ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ, ಒಂದೇ ಸೆಕೆಂಡ್ ಟೈಮ್, ಒಂದೇ ಸಾಲಿನಲ್ಲಿ ಉತ್ತರ ಇರಬೇಕು. ಈ ಒಂದು ಕೆಲಸಕ್ಕೆ 15 ಅಪ್ಲಿಕೇಶನ್ ಬಂದಿತ್ತು, ಎಲ್ರಿಗೂ ಬರಕ್ ಹೇಳಿದ್ದೆ, ಆದ್ರೆ ಇಲ್ಲಿ ಬಂದಿರೋದು 5 ಜನ, ಮಿಕ್ಕಿದ 10 ಜನ ಎಲ್ಲಿ? ಕೆಲಸ ಸಿಗಲ್ಲ ಅಂತ ಗೊತ್ತಾಗ್ಬಿಟ್ಟಿದೆ ಸರ್. ಲಂಚ ಕೊಡೋ ಶಕ್ತಿ ಇಲ್ಲಿರ್ಬೋದು ಸರ್. ರೆಕಮೆಂಡೇಶನ್ ಇಲ್ಲದೆ ಇರ್ಬೋದು ಸರ್. ಬೇರೆ ಕಡೆ ಕೆಲಸ ಸಿಕ್ಕಿರ್ಬೋದು ಸರ್. ಬಂದಿರೋದು 10 ಜನ ಅಲ್ಲ ಸರ್, 11 ಜನ ಸರ್. ನಿನ್ನ ಹೆಸರು? ರಂಗನಾಥ್ ಅಂತ. ನೀನು ಬಂದಿದ್ದಿಲ್ಲ? ಬಂದಿಲ್ಲ ಅಂತ ತಿಳ್ಕೊಳ್ಳಿ ಸರ್, ನನ್ನ ಕೆಲಸಕ್ಕೆ ನಾನೇ ಕಲ್ಲು ಹಾಕೊಂಡೆ ಸರ್. ನಾನು ಬರೀ ರಂಗನಾಥ್ ಅಲ್ಲ ಸರ್, BA LLB, ಡಿಪ್ಲೊಮಾ ಇನ್ ಜರ್ನಲಿಸಂ, ಸರ್ಚಿಂಗ್ ಫಾರ್ ಜಾಬ್ ಫ್ರಮ್ 6 ಇಯರ್ಸ್. ನಾನು ನಿನ್ನ ಕೆಲಸ ಕೊಟ್ರೆ ನೀನು ನನ್ನ ಕಂಪ್ನಿಗೆ ಏನು ಮಾಡ್ತೀಯ? ನೀವು ಮಾಡ್ತಾ ಇರೋದು ಗ್ರೆನೇಡ್ ಬಿಸ್ನೆಸ್, ಅದ್ರ ಲಾಭ ಜಾಸ್ತಿ, ಆದರೆ ಲೇಬರ್ ಪ್ರಾಬ್ಲಮ್, ಪೊಲಿಟಿಕಲ್ ಪ್ರೆಷರ್, ಕರಪ್ಷನ್ ಹೆಚ್ಚು, ಆದ್ದರಿಂದ ಕಾಂಪಿಟೇಷನ್ ಜಾಸ್ತಿ. ಯು ಆರ್ ಅಬ್ಸಲ್ಯೂಟ್ಲಿ ಕರೆಕ್ಟ್. ಅದೇ ಗ್ರಾನೈಟ್ ಬದಲು ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ಕಟ್ಟಿದ್ರೆ ಇರೋ ದುಡ್ಡಿನಲ್ಲಿ 40 ಫ್ಯಾಕ್ಟ್ರಿ ಕಟ್ಬೋದು, 4,000 ಜನರಿಗೆ ಕೆಲಸ ಕೊಡ್ಬೋದು. ಈ 4 ಜನರನ್ನ ಆಫೀಸರ್ ಮಾಡಿ ಬದುಕೋದಕ್ಕೆ ನೀರು ಕೊಡ್ಬೋದು. ಶಬಾಷ್. ನಿನಗೆ ನೀರು ಕೊಟ್ರೆ ನೀನು ಇವ್ರಿಗೆಲ್ಲ ನೀರು ಕೊಡ್ತೀಯ, ನಿನಗೆ ಕೆಲಸ ಕೊಟ್ರೆ ಬೇರೆಯವ್ರಿಗೆ ಕೆಲಸ ಕೊಡ್ತೀಯ. ಇದೇ ನಮ್ಮ ದೇಶದ ನಿರುದ್ಯೋಗ ಸಮಸ್ಯೆ ಮೂಲ ಪರಿಹಾರ. ಯು ಆರ್ ಅಪಾಯಿಂಟೆಡ್. ಥ್ಯಾಂಕ್ ಯು ಸರ್. ಸೆಕ್ರೆಟರಿ, ನೆಕ್ಸ್ಟ್ ಪ್ರಾಬ್ಲಮ್ ಏನು? ನಿಮ್ಮ ತಂಗಿ ನೋಡಕ್ಕೆ ಆಸ್ಪತ್ರೆಗೆ ಹೋಗ್ಬೇಕು ಸರ್. ಕಣ್ ಬಂದ್ಬಿಡ್ತು. ಇದು ಮಲ್ಗೆ ಹೂವ, ಮಲ್ಗೆ ಹೂವ.
ಸ್ವಾಮೀಜಿ, ನನ್ನ ತಂಗಿ ಕಣ್ಣು ಬಂದ್ಬಿಡ್ತು. ನನ್ನ ತಂಗಿ ತರ ಇವರೆಲ್ಲ ಪ್ರಪಂಚ ನೋಡ್ಬೇಕು. ತಗೊಳ್ಳಿ ಹಣನ, ಇವ್ರಿಗೆಲ್ಲಾರ್ಗು ಕಣ್ಣು ಬರ್ಸೋದಕ್ಕೆ ಹಣ ಒದಗಿಸ್ಕೊಡೋ ಕೆಲಸ ನನಗ್ ಕೊಡಿ. ಇವ್ರೆಲ್ಲಾರ್ಗೂ ಕಣ್ಣು ಕೊಡಿಸಿ, ಇವ್ರೆಲ್ಲಾರ್ಗೂ ಕಣ್ಣು ಕೊಡಿಸಿ, ಕೆಲಸ ಕೊಡಿಸಿ, ಇವ್ರೆಲ್ಲಾರ್ಗು ಕಣ್ಣು ಕೊಡಿಸಿ. ಯಾರ್ಗ ಕಣ್ಣು ಕೊಡ್ಸೋ ಸ್ವಾಮೀಜಿ? ಎಲ್ರಿಗೂ. ನಾನ್ ಸ್ವಾಮೀಜಿ ಅಲ್ಲ ಕಣೆ, ವಾಚ್ಮನ್. ವಾಚ್ಮನ್ ಸ್ವಾಮೀಜಿ ಅಂತ ವೇಷ್ ನಮಸ್ಕಾರ ಹಾಕೊಂಡ್ಬಿಟ್ಟಲ್ಲ. ಕಣ್ ಕಾಣಿಸೋದಿಲ್ವಾ? ನನಗ್ ಕಾಣಿಸತ್ತೆ, ನಮ್ ತಂಗಿ ಕಾಣಿಸಲ್ಲ. ಇಲ್ಲಿ ಕಣ್ಣಿದ್ದವ್ರು ಯಾರು ಕನ್ಸ್ ಕಾಣೋದಿಲ್ಲ. ಸ್ವಾಮೀಜಿ ಒಳಗಡೆ ಇದ್ದಾರೆ. ಹಂಗ ನಾನು ಕನಸು ಕಾಣ್ಬೇಕಾದ್ರೆ ನಾನು ಎಬ್ಬರ್ಸ್ಬೇಡ, ಯಾಕೆಂದ್ರೆ ಕನಸಲ್ಲಿ ಫುಟ್ಬಾಲ್ ಆಡ್ತಾ ಇರ್ತೀನಿ, ಆಮೇಲೆ ಜಾಡ್ಸ್ ಬದ್ರು ಒದ್ದು ಬಿಡ್ತೀನಿ. ಬಾನೇತ್ರ ಹೋಗಣ. ಬಾಮ. ನಮಸ್ಕಾರ ಸ್ವಾಮೀಜಿ. ಯಾರಪ್ಪ ನೀವು? ತಮ್ಮಯ್ಯ ಅಂತ ನನ್ನ ಹೆಸರು. ಏನಾಗ್ಬೇಕಾಗಿತ್ತು? ಇವಳು ನನ್ನ ತಂಗಿ, ಇವಳಿಗೆ ಕಣ್ಣಿಲ್ಲ, ಇವಳು ನಾನು ನಿಮ್ಮ ಆಶ್ರಮಕ್ಕೆ ಸೇರಿಸ್ಬೇಕಾಯ್ತು. ಏನ್ ಕೆಲಸ ಮಾಡ್ತಾ ಇದ್ದೀರಪ್ಪ? ಎಕನಾಮಿಕ್ಸ್ ಅಲ್ಲಿ ನಾನು ಗೋಲ್ಡ್ ಮೆಡಲಿಸ್ಟ್. ನಾನು ಚೆನ್ನಾಗಿ ದುಡಿಬೇಕು, ನನ್ನ ತಂಗಿ ಕಣ್ಣು ಬರ್ಸ್ಬೇಕು ಅನ್ನೋದೇ ನನ್ನ ಆಸೆ. ಈ ನಗರದಲ್ಲಿ 3 ವರ್ಷದಿಂದ ಕೆಲಸ ಹುಡುಕ್ತಾನೆ ಇದ್ದೀನಿ, ಅದು ನನ್ನಿಂದ ದೂರ ಹೋಗ್ತಾನೆ ಇದೆ. ಪ್ರತಿಭೆ ಇರೋರಿಗೆ ತಾಳ್ಮೆ ಇರಬೇಕಾದ್ದು ಬಹಳ ಮುಖ್ಯ. ಈ ಮಗುನ ಇಲ್ಲ ಬಿಟ್ಟು ಹೋಗ್ಬೋದು. ತುಂಬಾ ಸಂತೋಷ ಸ್ವಾಮೀಜಿ. ನಮಸ್ಕಾರ ಮಾಡ್ಕೊಮ್ಮ. ನಾ ಬರ್ಲಾ? ಸರಿ, ನೋಡ್ಕೊಂಬಿಡು, ಮತ್ತೆ ಮತ್ತೆ ಕೇಳ್ಬೇಡ. ಇದೇ ಬ್ರಿಗೇಡ್ ರೋಡ್, ಮುಂದೆ ಬರೋದು ಎಂ ಜಿ ರೋಡ್. ನೋಡ್ಕೊಂಬಿಡು. ಸೈಕಲ್ ಮೇಲೆ ಯಾಕೆ ಹೋಗ್ತಾರೆ ಅಂತ ಈಗ ಗೊತ್ತಾಯ್ತು. ಯಾಕೆ ಹೋಗ್ತಾರೆ? ಸ್ವಲ್ಪ ಚೆನ್ನಾಗಿ ತಿನ್ನು, ದಪ್ಪ ಆಗು. ಯಾಕೆ ಸೊಮೆ? ಏನ್ ಅರ್ಜೆಂಟ್ ಆಗಿ ಹೋಗ್ಬೇಕಾಗಿತ್ತ? ಹೌದು, ಇವ್ರಿಗೆ ಊರೆಲ್ಲ ಸುತ್ತಿ ತೋರ್ಸೋಣ ಅಂತ. ಎಲ್ಲೆಲ್ಲಿ ನ್ಯಾಯ ಅನ್ಯಾಯ ಹೇಗಾಗಿ ನಡೀತಿದೆ ಅಂತ. ಆಹಾ, ಇವತ್ತು ಇವ್ರಿಗೆ ಕೋರ್ಟು ತೋರಿಸ್ಬಿಡೋಣ. ಕೋರ್ಟಾ? ನಾನು ಕೋರ್ಟ್ ನೋಡ್ಬೇಕಲ್ಲ. ನೋಡ್ವಿ ಅಂತಮ್ಮ, ಇವ್ರನ್ನ ಕೋರ್ಟ್ ಕಟ್ಕಡೆಯಲ್ಲಿ ನಿಲ್ಸಿ ಫೈನ್ ಕಟ್ಟಂದ ನಿನಗೆ ಖಂಡಿತ ತೋರಿಸೇ ತೋರಿಸ್ತೀನಿ. ಯಾಕೆ ಸ್ವಾಮಿ? ಯಾಕೆ ಸ್ವಾಮಿ? ನೋ ಎಂಟ್ರಿ ಬೇರೆ, ಡಬ್ಬಲ್ಸ್ ಬೇರೆ ಕೂಡಿಸ್ಕೊಂಡು ಜಾಲಿಯಾಗಿ ಹೋಗ್ತಾ ಇದೆಯಲ್ಲ ಅದಕ್ಕೆ. ನಾನು ಅವಾಗಲೇ ಹೇಳಿದೆ ಆ ರೋಡ್ ಅಲ್ಲಿ ಹೋಗೋಣ ಅಂತ. ಗೊತ್ತಾಗ್ಲಿಲ್ಲ, ಶಾರ್ಟ್ ಕಟ್ ಈ ಕಡೆ ತಿರುಗಿಸ್ಬಿಟ್ಟೆ. ಈಗ ಏನ್ ಮಾಡೋ ಅಂತೀರಾ ಸ್ವಾಮಿ? ಏನ್ ಮಾಡೋದು? ಕೋರ್ಟ್ ಹೋಗೋದು, 600 ರೂಪಾಯಿ ಫೈನ್ ಕಟ್ಟೋದು. ಅಣ್ಣ, ಈ ಸೈಕಲ್ ಬೆಲೆನೆ 500 ರೂಪಾಯಿ, 600 ರೂಪಾಯಿ ಫೈನ್ ಇಲ್ಲಿಂದ ಕಟ್ಲಿ. ಈ ಸೈಕಲ್ನ ನೀವೇ ತಗೊಂಡೋಗ್ಬಿಡಿ. ಇದೇನ್ ಸ್ವಂತದ್ದು? ಅಲ್ಲ, ಮುಲ್ಲಾ ಸಾಬಿದು. ಬಾಡಿಗೆದಾ? ಹೌದು. ಒಂದ್ ಕೆಲಸ ಮಾಡಿ, ನಾನು 2 ರೂಪಾಯಿ ಬಾಡಿಗೆ ಕಟ್ತೀನಿ, ನೀವು ಸೈಕಲ್ ನ ಮಾರಿ 500 ರೂಪಾಯಿ ಫೈನ್ ಕಟ್ಬಿಡಿ. ಅದ್ಯಾಕೆ? ಮುಲ್ಲಾ ಸಾಬಿಗೆ ಹೇಳಿ ನಾನೇ ಕದ್ದಿದ್ದು ಅಂತ ಹೊರಗಡೆ ತಳಿಸ್ಬಿಡು. ಮತ್ತೆ ನಂದು ಏನ್ ಮಾಡೋತೀರಾ ಸ್ವಾಮಿ? ಕೋರ್ಟ್ ಹೋದ್ರೆ 600, ಇಲ್ಲೇ ಆದ್ರೆ 50. ನಮ್ಮ ಹುಡುಗಿ ಐಸ್ ಕ್ಯಾಂಡಿ ಕೊಡ್ಸೋಣ ಅಂತ 20 ರೂಪಾಯಿ ಇಟ್ಟಿದ್ದೆ, ಅದನ್ನ ತಗೊಂಡ್ ನಮ್ಮನ್ನ ಬಿಟ್ಬಿಡಿ. ಓಪನ್ ಆಗಿ ಪಬ್ಲಿಕ್ ಅಲ್ಲಿ ಕೊಟ್ಟು ನನ್ನ ಅವಮಾನ ಮಾಡ್ತೀಯಾ? ಆಫೀಸ್ ಆಗಿದ್ರೆ ಟೇಬಲ್ ಕೆಳಗೆ ಕೊಡ್ಬೋದಾಯ್ತು, ಆಫೀಸ್ ಇಲ್ಲ. ಸರಿ, ಸೈಕಲ್ ಹ್ಯಾಂಡ್ ಕೆಳಗೆ ಕೊಡ್ತೀನಿ, ತಗೊಳ್ಳಿ. ಏನ್ರಿ, ನೀವು ಲಂಚ ಮುಟ್ತೀರಾ? ನಾನೇ ನಮ್ಮ ಲಂಚ ಮುಟ್ದೆ, ಬೇರೆ ಸೆಟಪ್ ಮಾಡಿದ್ದೀನಿ. ಸೆಟಪ್ಪ? ಏನ್ ಹಾಗಂದ್ರೆ ಅರ್ಥ? ಹಿಂಗ ಅಂದ್ರೆ 20 ರೂಪಾಯಿ ಅವನ್ ಕೈ ಕೊಟ್ಟು ರೈಟ್ ಹೇಳು ಅಂತ ಅರ್ಥ. ಬಾ ಹೋಗೋಣ, ಬರ್ತೀವಣ. ಮನೆ. ನಮಸ್ಕಾರ ಸ್ವಾಮಿ. ನಮಸ್ಕಾರ. ಎತ್ತಿ ಎತ್ತಿ ಪತ್ತೆತ್ತಿ ಎತ್ತಿ. ಅಲ್ಲೇ ನೀವು ತಪ್ಪಿಕೊಂಡಿರೋದು, ಅವರು ನಮ್ಮ ಮಾವ ಅವರು ನಿಮ್ಮ ಹತ್ರ ಇಸ್ಕೊಳಕ್ ಕೇಳಿದ್ದಾರೆ ನಮ್ಮ ಹುಡುಗಿ ಐಸ್ಕಂಡಿ ಕೊಡ್ಸಕ್ಕೆ. ನಿಂಗೆ ಗೊತ್ತಾಗಲ್ಲ ಸುಮಾರು. ಎತ್ತೆತ್ತಿ ಹಾಗೆಲ್ಲ ಹೇಳಲ್ವೇ ಅವರು? ಹೇಳಲ್ವಾ? ಬೇಕಾದ್ರೆ ಕೇಳಿ ನೋಡಿ. ನೋಡಿದ್ರ ಬಿಡಿ ಬಿಡಿ, ನೀನ್ ಐಸ್ ಕ್ಯಾಂಡಿ ಕೇಳಿದೆ ಅಲ್ಲ, ಐಸ್ ಕ್ರೀಮ್ ಕೊಡ್ತೀನಿ. ಬಾ ಮಾವ, ಮುಂಡಾಯಿಸಿದೀನಿ, ಬಾ ಹೋಗಣ. ಹೋಗಿ ಹೋಗಿ. ಕೊಟ್ರಾ? ಕೊಟ್ಟಾಯ್ತು. ಎತ್ತು ಎತ್ತು. ಏನ? 20 ರೂಪಾಯಿ ಇವತ್ತಿನ ಕಲೆಕ್ಷನ್. ಅದೇ ನಿಮ್ಮ ಮಳೆಯ ಬಂದು ಇಸ್ಕೊಂಡೋದ್ರಲ್ಲ ಅಳಿಯ. ಅದೇ ನಿಮ್ಮ ಮಗಳಿಗೆ ಐಸ್ ಕ್ರೀಮ್ ತಿನ್ಸಕ್ಕೆ ಅಂತ ನಿಮ್ಮ ಮಳೆಯ ಇಸ್ಕೊಂಡೋದ್ರಲ್ಲ, ನೀವೇ ಕೊಡು ಅಂದ್ರೆ. ಅರ್ಥ ಆಯ್ತು. ಇಷ್ಟೊತ್ತಿಗೆ ನನ್ ದುಡ್ಡಲ್ಲಿ ಅವಳಿಗೆ ಐಸ್ ಕ್ರೀಮ್ ತಿನ್ನಿಸ್ತಾ ಇರ್ತಾನೆ. ಚೆನ್ನಾಗಿದೆ ಅಲ್ಲ? ಎಲ್ಲ ನಮ್ಮ ಮಾವನ್ ಕೃಪಾ ಕಟಾಕ್ಷ. ಅಲ್ಲ, ನೀನ್ ಮಾಡಿ ತಪ್ಪಲ್ವಾ? ಅವನ್ ಮಾಡಿ ತಪ್ಪಲ್ವಾ? ಸರಿ, ಯಾಕೆ ಡಿಸ್ಕಷನ್? ಐಸ್ ಕ್ರೀಮ್ ಚಿಪ್ತಾ ಹಂಗೆ ಹೋಗೋಣ ನಡಿ. ಬೊಂಬೆ ಬೇಕಾ ಸ್ವಾಮಿ? ಬೊಂಬೆ ಬೊಂಬೆ ಬೇಕಾ ಸ್ವಾಮಿ? ಬೊಂಬೆ ಬೊಂಬೆ ನವರಾತ್ರಿ ಬೊಂಬೆ, ಬಣ್ಣ ಬಣ್ಣದ ಬೊಂಬೆ, ಮಣ್ಣಿನ ಬೊಂಬೆ ಸ್ವಾಮಿ. ನನಗೆ ಇರೋ ಟೆನ್ಷನ್, ಯಾವನಾರು ಬಂದ್ರೆ ಜಾಡ್ಸೋದು ಬಿಡ್ತೀನಿ. ಬೊಂಬೆ ಬೇಕಾ ಸ್ವಾಮಿ? ಬೇಡ, ಹೋಗಮ್ಮ. ಏ, ನವಿಲ್ ಬೊಂಬೆ ಮನೇಲಿ ಇದ್ರೆ ತುಂಬಾ ಚೆನ್ನಾಗಿರುತ್ತೆ, ತಗೊಳ್ಳಿ ಸ್ವಾಮಿ. ಮನೇದಿದ್ರೆ ಇಡ್ಬೋದಾಯ್ತು, ಮನೇನೇ ಇಲ್ದ್ರೆ ಎಲ್ಲಿ ತಗೊಂಡಾಗಿರ್ಲಿ. ರೇಟ್ ಜಾಸ್ತಿ ಇಲ್ಲ, 15 ರೂಪಾಯಿ. 1 ರೂಪಾಯಿ ಕೊಡ್ತೀಯಾ? ಅರಮನೆಯಲ್ಲಿ ದಂತದ ಗೊಂಬೆ ಕೊಡ್ತಾರಂತೆ, ಅದನ್ನೇ ತಗ. ಮುಸುಳಿ ನೋಡು. ಏ ಹೋಗಮ್ಮ, ಮಾರಮ್ಮ. ಏ ಹೆಂಗ್
ಹೆಂಗಿದೆ ಮೈಗೆ? ನಾನಂದಿದ್ದು ಗೊಂಬೆನ ಮಾರಮ್ಮ ಅಂತ. ಏ ನಮ್ಗೆ ರಾಜರ ಚಿತ್ರ ಅನ್ನಕ್ಕೆಲ್ಲ ಸಿಕ್ಕಿದ್ನಪ್ಪ ನನಗೆ. ಬೊಂಬೆ ಅಂತ ಮಕ್ಕಳು ಬಂದ್ರು, ಬೊಂಬೆ ಬೇಕಪ್ಪ ನಿಂಗೆ? ಸಾಲ್ ಕೊಡ್ತೀನಿ, ದುಡ್ಡು ತಂದಿದ್ಯಾ? ಈ ಬೊಂಬೆ ಆಯ್ತಲ್ಲ 10 ರೂಪಾಯಿ, ಈ ಪುಟಾಣಿ ಮೊಲ ಆಯ್ತಲ್ಲ 5 ರೂಪಾಯಿ, ಚೆನ್ನಾಗಿದೆಲ್ಲ. ನಿಂಗೆ ಯಾವ್ದು ಬೇಕು ಮಗ? ಈಶ್ವರನ ತಗೋ 15 ರೂಪಾಯಿ, ಚೆನ್ನಾಗಿದೆ ಅಲ್ಲ. ಅಕ್ಕ ಅಂತ ಅಕ್ಕ ಕತ್ತೆ ಅಂತಂದು ಬೇಕು ಕೊಡಕ್ಕ. ದುಡ್ಡು ತಂದಿದ್ದೀನಿ ನನ್ನಮ್ಮ, 15 ರೂಪಾಯಿ ಇದೆಯಾ? 10 ರೂಪಾಯಿ ಇದೆ. 10 ರೂಪಾಯ ನಂದೇ ಚೆನ್ನಾಗಿರೋದು. ಇದನ್ನ ಸ್ವಲ್ಪ ನೋಡ್ಕೊತೀರಿ ಹುಡುಗ್ರ, ಈಗ ಬಂದ್ಬಿಡ್ತೀನಿ. ನಾನು ಕೊಟ್ಟಿ ಏನೋ ಕರ್ತನ ಮಾಡ್ತೀಯ ತಂದು ಇಷ್ಟ ಚಿಕ್ಕ ವಯಸ್ಸಿಗೆ ಕಳ್ಸಲ್ಲ. ಏಯ್ ಇನ್ನೊಂದ್ ಸರಿ ಈ ಪಾರ್ಕ್ ಕಂಡ್ರೆ ಪೊಲೀಸ್ ಕಿಡ್ ಕೊಟ್ಬಿಡ್ತೀನಿ, ಹೋಗ. ಅಯ್ಯೋ ನನ್ ಬ್ಯಾಗು ಬ್ಯಾಗು ಬ್ಯಾಗು, ಮೈ ಮೇಲೆ ಪ್ರಜ್ಞೆ ಇಲ್ದೆ ಮಲಗಿದ್ರೆ ಹಿಂಗೆ ಆಗೋದು. ತಗೋ ನಿನ್ ಬ್ಯಾಗು. ಥ್ಯಾಂಕ್ ಯು ವೆರಿ ಮಚ್. ಮೊದ್ಲ 1 ರೂಪಾಯಿ ಭದ್ರವಾಗಿದೆಯಾ ನೋಡ್ಕೋ. 1 ರೂಪಾಯಿ ಇಲ್ಲ ಮಾ, ಇದ್ರೆ ನನ್ನ ಜೀವನ ಇದೆ, ಜೀವನದ ಭವಿಷ್ಯ ಇದೆ, ನನ್ನ ಗೋಲ್ಡ್ ಮೆಡಲ್ ಕೊಟ್ಟರೆ ಸರ್ಟಿಫಿಕೇಟ್ ಇದೆ. ಆ ಹುಡುಗ ಏನಾದ್ರು ದೇಪ್ಕೊಂಡು ಹೋಗ್ಬಿಟ್ಟಿದೆ, ನನ್ನ ಲೈಫ್ ಹಾಳಾಗೋಗ್ಬಿಟ್ಟಿರೋದು. ಅದನ್ನ ಉಳಿಸ್ಕೊಟ್ಟು ಮಹಾ ತಾಯಿ ನೀನು. ಯಾಕಪ್ಪ ಮಾರಮ್ಮ ಅಲ್ವಾ? ಯಾವಲ್ಲೇ ತಮಾಸಿ ಗಂದೆ. ಹೌದು, ನೀನ್ ನೋಡಿದ್ರೆ ತುಂಬಾ ಓದೋ ನಂಗೆ ಕಾಣ್ತೀಯಲ್ಲ. ಯಾ ಯಾ ಅದಕ್ಕೆ ಮತ್ತೆ ದೊಡ್ಡ ಕೆಲಸ ಸಿಗಲ್ಲ, ಸಣ್ಣ ಕೆಲಸ ಕೊಡಲ್ಲ. ನಿಮಗೆ ಬಹಳ ಅನುಭವ ಇದ್ದಂಗಿದೆ. ಹೌದು ನೀವು ಬಹಳ ಓದಿದ್ರಾ? ಅದನ್ನ ಯಾಕ್ರಿ ಮೇಲೆ ಹೇಳ್ತೀರಾ? ಜೋರಾಗಿರ್ರಿ, ಫೇಲ್ ಆಗಿದ್ದೆ ಒಳ್ಳೇದಾಯ್ತು. ಫೇಲ್ ಆಗಿದ್ದಕ್ಕೆ ಗೊಂಬೆ ಮಾಡ್ತಿದ್ರಾ? ಪಾಸ್ ಆಗಿದ್ರೆ ನನ್ನಂಗೆ ಪಾರ್ಕ್ ಅಲ್ಲಿ ಲಾಟ್ರಿ ಹೊಡಿಬೇಕಾಯ್ತು. ನೀನ್ ತುಂಬಾ ಚೆನ್ನಾಗಿ ಮಾತಾಡ್ತೀಯ. ಅದಕ್ಕೆ ನಮ್ ಜನ ಒಪ್ಪಿರೋದು. ಬರ್ಲಾ? ನೀವು ಬಹಳ ಚೆನ್ನಾಗಿದ್ದೀರಾ.